नमस्कार वीक्षकरे, यस न्यूज कर्नाटक एक्सप्रेस ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸಿ. ಮುರುಗೇಶ್ ನಿರಾಣಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಬಸವನ ಬಾಗೇವಾಡಿ ಇವರಿಂದ ಗ್ರಾಹಕರ ಹಣ ದುರುಪಯೋಗಪಡಿಸಿಕೊಂಡು ವಂಚನೆ ಮಾಡಿಕೊಂಡ ಹಣ ಮರುಪಾವತಿಸುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಶ್ರೀ ಮುರುಗೇಶ್ ನಿರಾಣಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ತಿಳ್ಕೊಂಡು ಕಳೆದ 10 ವರ್ಷಗಳಿಂದ ಆ ಸೌಹಾರ್ದ ನಡೆಸ್ಕೊಂಡು ಬಂದಾರ. ಇತ್ತೀಚೆಗೆ ಅಂದರೆ 8-9 ತಿಂಗಳಿಂದ ಸೌಹಾರ್ದವನ್ನು ಕೀಲಿ ಹಾಕಿದ್ದಾರೆ. ಸಾಕಷ್ಟು ಗ್ರಾಹಕರು ತಮ್ಮ ಒಂದು ಏನು ಠೇವಣಿ ಅವಧಿ ಮುಗಿದ ತಕ್ಷಣ ನಮ್ಮ ವಾಪಸ್ ರೊಕ್ಕ ತರಬೇಕಂತ ತಿಳ್ಕೊಂಡು ಹೋದಾಗ ಅಲ್ಲಿ ಕಚೇರಿ ಬೀಗ ಇತ್ತು. ಅಲ್ಲೆಲ್ಲ ವಿಚಾರ ಮಾಡಿದಾಗ ಜನರು ಕೇಳಿದಾಗ ಏನದ ಇಲ್ಲ, ಬ್ಯಾಂಕ್ ದಿವಾಳಿ ಆಗೈತಿ, ಅವರೆಲ್ಲ ಆಸ್ತಿ ಮಾಡ್ಕೊಂಡಾರ, ಸ್ವಂತಕ್ಕೆ ತಿಕ್ಕೊಂಡು ಹೇಳಿದಾಗ ಇವರಲ್ಲೇ ಗರ ಬಡದಂಗಾಗಿ ಏನು ಮಾಡ್ಬೇಕು ತಿಕ್ಕೊಂಡು ಕೈ ಕೈ ಜಲ್ ಕೂತಾಗ ನಾವು ಕೂಡ ಅಲ್ಲಿ ಹೋಗಿ ವಿಚಾರ ಮಾಡಿದೆವು. ಇಲ್ಲ ಈ ರೀತಿ ನಮಗೆ ಮೋಸ ಮಾಡ್ಯಾರ, ನಾವೆಲ್ಲ ತುಂಬಿದ ದುಡ್ಡು ಅನ್ನೋದು ಅವರು ಆಸ್ತಿ ಮಾಡ್ಕೊಂಡಾರೆ, ನಮಗೇನು ದುಡ್ಡು ಬರಲ್ಲ ತಿಕ್ಕೊಂಡಾಗ ಮುಂದೆ ನಾವಲ್ಲಿ ಸಭೆ ಸೇರಿಸಿ ದೊಡ್ಡ ಪ್ರಮಾಣದ ಚಳವಳಿ ಮಾಡಿ ಮನವಿ ಕೂಡ ಕೊಟ್ಟಿದ್ದೆ ತಹಸೀಲ್ದಾರಿಗೆ ಮತ್ತು ಪೊಲೀಸ್ ಇಲಾಖೆಗೆ. ಆದರೆ ಇಲ್ಲಿವರೆಗೂ ಕೂಡ ಅವ್ರನ್ನ ಹಣ ಕೊಟ್ಟಿಲ್ಲ. ಏನು ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸೌಹಾರ್ದದ ಮ್ಯಾನೇಜರ್ ಇವರೆಲ್ಲರೂ ಕುಡ್ಕೊಂಡೇ ಹಣ ದುರುಪಡಿಸ್ಕೊಂಡಾರ, ತಮ್ಮ ಸ್ವಂತಕ್ಕೆ ಆಸ್ತಿ ಮಾಡ್ಕೊಂಡಾರ. ಈಗ ಅವಧಿ ಮುಗಿದ್ರೂ ಕೂಡ ಬಡ ರೈತರು, ಕೂಲಿ ಕಾರ್ಮಿಕರು, ವ್ಯಾಪಾರಸ್ಥರು ಎಲ್ಲ ರೀತಿಯ ಜನರ ಹಣ ತೊಡಗಿಸ್ಕೊಂಡ್ರೆ ಅಲ್ಲಿ ಏನೋ ಮುಂದೆ ಒಂದು ಮಕ್ಕಳಿಗೆ ಒಳ್ಳೆಯ ಯಾವುದೇ ಒಂದು ಶಿಕ್ಷಣ ಇರ್ಬೋದು, ಮದುವೆ ಆಗಿರ್ಬೋದು, ಯಾವುದೇ ಒಳ್ಳೆಯ ಕಾರ್ಯಕ್ಕೆ ಬರ್ತದೆ ತಿಳ್ಕೊಂಡು ಹಣ ಇಟ್ಟರೆ ಇವ್ರ ರೀತಿ ಏನಾದ ದುರುಪಡಿಸ್ಕೊಂಡು ಸ್ವಂತ ಆಸ್ತಿ ಮಾಡ್ಕೊಂಡಾರ. ಈ ದುಡ್ಡು ಕೊಡಾಗ್ತಾ ಇರಲಿಲ್ಲ. ಈಗ ಪಿಗ್ಮಿ ಏಜೆಂಟ್ ಪರಿಸ್ಥಿತಿ ಅಂತೂ ಭಾಳ ಗಂಭೀರ ಆಗ್ಯದ. ಅವ್ರು ಪಿಗ್ಮಿ ತುಂಬಿದಂಥ ಜನತೆ ಗ್ರಾಹಕರು ಏನಾಗ್ತಾರೆ, ಯಾವ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಯಾವ ಮ್ಯಾನೇಜರ್ ನಮ್ಗೆ ಗೊತ್ತಿಲ್ಲ, ನೀವು ಏಜೆಂಟ್ ಬಂದ್ರಿ ನಿಮ್ಮ ನೋಡೋಣ ತುಂಬಿದ ರೊಕ್ಕ ನಮ್ಗೆ ರೊಕ್ಕ ಕೊಡೋ ತಿಳ್ಕೊಂಡು ಅವ್ರು ಕಿರಿಕಿರಿ ಮಾಡಾಕತ್ತಾರ. ಒಬ್ಬೊಬ್ಬ ಕನಿಷ್ಠ ಏಜೆಂಟ 15-20 ಲಕ್ಷ ರೂಪಾಯಿ ತುಂಬ್ಯಾರ. ಪಾಪ ಅವರು ಎಲ್ಲಿಗೆ ಕೊಡ್ಬೇಕು ಪರಿಸ್ಥಿತಿ, ಇವ್ರ ರೀತಿ ಮೋಸ ಮಾಡ್ಯಾರ. ಈಗ ಅವ್ರು ಕಿರುಕುಳ ತಾಳಲಾದೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ಏನ ವಂಚನೆ ಒಳಗಾದಂಥ ಗ್ರಾಹಕರಿಗೆ ಅವರ ಆಸ್ತಿ ಮುಟ್ಕೊಳಾಕಬೇಕು. ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ವ್ಯವಸ್ಥಾಪಕರು ಮಾಡ್ಕೊಂಡ್ರ ಕಡೆ ಅವ್ರು ದುಡ್ಡು ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಇಲ್ಲದೇ ಇದ್ರೆ ಇವರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೆ ಬ್ಯಾಂಕಿನ ಒಂದು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ವ್ಯವಸ್ಥಾಪಕರೇ ನೇರ ಹೊಣೆ ಹೊರಬೇಕಾಗ್ತಿಕೊಂಡು ಈ ಸಂದರ್ಭದಲ್ಲಿ ನಾವು ಹೆಸರಿಕೆಯನ್ನು ಕೊಡ್ತೇವೆ. ಸುಮಾರು 1000ಕ್ಕೂ ಹೆಚ್ಚು ಜನರು ದುಡ್ಡನ್ನು ತೊಡಗಿಸಿದ್ದಾರೆ ಅಲ್ಲಿ. ಅವರೆಲ್ಲರೂ ಇವತ್ತು ಬೀದಿ ಪಾಲಾಗ್ಯಾರ. ಕೂಡಲೇನದ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಸಹಕಾರ ಸಚಿವರು ಮತ್ತು ಜಿಲ್ಲಾಯುಕ್ತ ಕೂಡ ಸಂಬಂಧಪಟ್ಟ ಇಲಾಖೆಯವರಿಗೆ ನಿರ್ದೇಶನ ಕೊಟ್ಟು ಅವರ ಆಸ್ತಿಯನ್ನು ಹರಾಜು ಮಾಡಬೇಕು. ಹರಾಜು ಮಾಡಿ ಎಲ್ಲರಿಗೂ ದುಡ್ಡು ತುಂಬಿಸುವಂಥ ಕೆಲಸ ಮಾಡಿದ್ರೆ ಮಾತ್ರ ಏಜೆಂಟ್ರು ಬದುಕ್ತಾರೆ, ಉಳಿದವರೆಲ್ಲರೂ ನೆಮ್ಮದಿಂದಿರ್ತಾರೆ. ಇಲ್ಲಪ್ಪಂದ್ರೆ ಅವ್ರ ಹೆಸರಲ್ಲಿ ಆತ್ಮಹತ್ಯೆ ಮಾಡ್ಕೊತ ತಿಳ್ಕೊಂಡು ಈಗಾಗಲೇ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಅಂಥ ಒಂದು ಅವಘಡ ಸಂಭವಿಸಿದ ಮುಂಚೆನೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಸಿದ ಈ ಒಂದು ಕ್ರಮ ಕೈಗೊಂಡು ಅವರಿಗೆ ದುಡ್ಡು ಮರಳುವಂಥ ಕೆಲಸ ಮಾಡ್ಬೇಕು ತಿಳ್ಕೊಂಡು ಸಂದರ್ಭದಲ್ಲಿ ನಾವು ಒತ್ತಾಯಪಡಿಸಿದೆ. ಅರವಿಂದ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ. ನಮ್ಗರೆ ಯಾರು ಇಲ್ರಿ, ನಾವು ಹಬ್ಬಕ್ಕಿನ ಇದ್ದೀವಿ, ನಮ್ಮ ಮಗ ಸತ್ತಾನ್ರಿ, ನಾವು ದುಡ್ದು ರೊಕ್ಕ ತುಂಬಿನ್ರಿ. ಎಲ್ಲಿಯಾದ್ರೂ ಬಾಲ ಮುಚ್ಚಾರಿ? ಯಾವ ಬ್ಯಾಂಕ್ ರೀ ಅದು? ನಿರಾಣಿ ಬ್ಯಾಂಕ್ ರೀ. ಎಷ್ಟು ಇಟ್ಟಿರಿ ರೊಕ್ಕ ರೀ? ನಾವು 50,000 ಇಟ್ಟಿದ್ದೇವೆ ರೀ. ಒಂದು 25,000 ತಪ್ಪಂದ್ರಿ ಮನೆ, ಇನ್ನ 25,000. ನಮ್ಗಾರೆ ಯಾರು ಇಲ್ಲ, ನಮ್ಗೆ ಕಣ್ ಕಾಣಂಗಿಲ್ಲ, ದುಡಿದಾಗೋದಲ್ರಿ. ಬ್ಯಾಂಕಿಗೆ ಕೇಳಿವ್ರಿ, ಏನಂದ್ರೆ ಅವರು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನ ಕೊಟ್ಟಿರಿ? ಕೊಟ್ಟಿಲ್ಲ. ಎಷ್ಟು ದಿನ ಆಯ್ತು? ಮತ್ತೆ ಈ 1.5 ವರ್ಷ ಆಯ್ತು ರೀ. 1.5 ವರ್ಷ? 1.5 ವರ್ಷ ಆಯ್ತು ರೀ. 25,000 ತಪ್ಪಂದ್ರಿ, ಇನ್ನ 20,000 ಇಟ್ಟಿರಿ. 1.5 ವರ್ಷ ಆಯ್ತು ರೀ. ಎಷ್ಟು ಮಂದಿಗೆ ಏನೈತಿ, ಬರೀ ಕೊಡ್ತೀವಿ ಕೊಡ್ತೀವಿ ಹೇಳ್ತಾರೆ. 1 ವರ್ಷ ಆಯ್ತು ಬ್ಯಾಂಕ್ ಇಲ್ಲಿ ಹಾಕಿ, ಯಾರೂ ತೆರೆ ಆಗ್ತಿರಲ್ಲ, ಯಾರೂ ಗ್ರಾಹಕರು ಅಧ್ಯಕ್ಷರು ಬರಾಗ್ತಿರಲ್ಲ, ಈ ಕಡೆ ಮ್ಯಾನೇಜರು ಬರಾಗ್ತಿರಲ್ಲ, ಏನೂ ಇಲ್ಲ. ನಿರಾಣಿಯರ ಹೆಸರು ಮೇಲೆ ನಾವು ಬ್ಯಾಂಕ್ನ ಪಿಗ್ಮಿ ಏಜೆಂಟ್ ಬಂದೀವಿ, ಇದ್ರ ಮೆಟ್ಟಿ ನಿರಾಣಿ ನಾವು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅವ್ರ ಹೆಸರು ಮೇಲೆ ಬ್ಯಾಂಕ್ FD ಕಾರ್ಡ್ ಅದ, ನಮ್ಮ ಮಿಷನ್ ಮೇಲೆ ಇದು ಅದಾವೆ, ಎಲ್ಲ ಅದಾವೆ, ನಾವೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದನ್ನು CBIಗೆ ಒಪ್ಪಿಸ್ಬೇಕು, CBIಗೆ ಒಪ್ಪಿಸಿ ಎಲ್ಲರನ್ನು ಒಳಗೆ ಹಾಕಬೇಕು, ತನಿಖೆ ಮಾಡಿ ನಮ್ಗೆ ಇದು ಕೊಡಬೇಕು, ನ್ಯಾಯಯುತವಾದ ಬೆಲೆ ಕೊಡಬೇಕು.
ಮಂದಿ ಗ್ರಾಹಕರು ನಮಗೆ ಗಂಟು ಬಿದ್ದಾರೆ, ಒಬ್ಬರು 20 ಲಕ್ಷ ರೂಪಾಯಿ ನಾವು ಕೊಡಬೇಕು, ನಮ್ಮ ಮನೆ ಬಂದು ಕುಂದ್ರಾಕತ್ತಾರ, ನಾವು ಆತ್ಮಹತ್ಯೆ ಮಾಡ್ಕೋ ಶರಣರದೇವಿ ಇವತ್ತು ಮೆಟ್ಟಿ ಮಿಕ್ಕಿ ಬಿಡೋದು ನಮಗೆ ಹೇಳಿ ಹೇಳಿ ಒಂದು ವರ್ಷ ಆತು ಈಗ ಕೊಡ್ತೀವಿ ಆ ಕೊಡ್ತೀವಿ, ಯಾರೂ ಏನು ಅಧ್ಯಕ್ಷರು ಇಲ್ಲ ಮ್ಯಾನೇಜರ್ ಇಲ್ಲ ಡೈರೆಕ್ಟರ್ ಬೋರ್ಡ್ ಎಲ್ಲರೂ ಒಳಗೆ ಹಾಕಿ CBI ತನಿಖೆ ಆಗ್ಬೇಕು ಇದಕ್ಕೆ. ಇವು ಕಮ್ಮಿ ಅಂದ್ರೆ ಸಾಮಾನ್ಯದವರು ಭಾಳ ಮಂದಿ ಕೈವಾಡೈತಿ ಬ್ಯಾಂಕ್ನಾಗ, ಒಟ್ಟು ಮಂದಿ ತನಿಖೆ ಮಾಡ್ಬೇಕು ಇದನ್ನು ಸೂಕ್ತವಾದ ಬಡಬಗ್ಗ ರೈತರಿಗೆ ಪಿದಿಮಿ ಏಜೆಂಟ್ರಿಗೆ ಒಂದು ಒಳ್ಳೇದು ಮಾಡ್ಬೇಕಂತೇಳಿ ನಾ ಕೇಳೋದ್ರೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ರೊಕ್ಕ ಬ್ಯಾಂಕ್ದವ್ರು ಏನಂತಾರೆ ಕೇಳೋಣ. ಎಲ್ಲ ಎಲ್ಲಾರು ಬಂದಿದ್ರು, ಅವ್ನು ಬಂದಿದ್ದೇನೆ, ಎಲ್ಲ ಬಂದು ಬರೇ ಕೊಡ್ತೀನಿ ಅಂತ ಹೇಳ್ತಾರೆ. ಒಟ್ಟ ರೊಕ್ಕ ಕೊಡವಲ್ರಿ, ರೊಕ್ಕ ಕೊಡವಲ್ರಿ, ಕೊಡವಲ್ರಿ ಅವರು. ಮತ್ತೆ ನಡುವೆ ಬ್ಯಾಂಕ್ ನಾವು ಮಾತ್ರ ಇದು ಮಾಡ್ಕೊತೇವೆ ನೋಡ್ರಿ, ಅದಕ್ಕಂತೆ ಮಾಡ್ಕೊತೇವೆ. ನಿಮ್ಮ ಮನೆ ಹೋಗಿ ನಿಮಗೆ ಹೊರಗೆ ಮಗನ ಹಾಕ್ಯಾನ್ರಿ. ನಿಮ್ಮ ಹೆಸರು ಅಜ್ಜಿ? ನನ್ನ ಹೆಸರು ಸಂತಾನ. ಯಾವುದೇ ಹೊಸ ಸುದ್ದಿ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ಅನ್ನು ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬಾಜೂರ ಬೆಲ್ ಐಕಾನ್ ಅನ್ನು ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸದ್ಯದ ಕಡೆ.